ಚುನಾವಣೆಗೇನೋ ಬಿಬಿಎಂಪಿ ಭರ್ಜರಿ ತಯಾರಿಯನ್ನೇ ಮಾಡ್ಕೋತಾ ಇದೆ. ಅದರ ನಡುವೆ ಒಂದಷ್ಟು ಆಫರ್ ಕೊಟ್ಟ ಹೋಟೆಲ್ಗಳಿಗೆ ದೊಡ್ಡ ಶಾಕ್ ಅನ್ನು ಕೂಡ ಕೊಟ್ಟಿದೆ ಬಿಬಿಎಂಪಿ. ಯಾಕಂದ್ರೆ ಈಗಾಗಲೇ ಕೆಲವು ಪತ್ರಿಕೆಗಳಲ್ಲಿ ಕೆಲವೊಂದು ಹೋಟೆಲ್ಗಳ ಮುಂಭಾಗದಲ್ಲಿ ಮತದಾನ ಮಾಡಿ ಬರುವ ಮತದಾರರಿಗೆ ಉಚಿತ ಊಟದ ಆಫರ್, ತಿಂಡಿ ಪಾನೀಯದ ಆಫರ್ಗಳನ್ನೆಲ್ಲ ಕೊಡಲಾಗಿತ್ತು. ಈಗ ಅದು ಮಾದರಿ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ. ಈ ರೀತಿ ಮಾಡಿದ್ರೆ ಆ ಹೋಟೆಲ್ ಮಾಲೀಕರನ್ನೇ ನೇರ ಹೊಣೆಗಾರರನ್ನಾಗಿಸಿ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಎಚ್ಚರಿಸಿದೆ. ಹಾಗೆ ನೋಡಿದ್ರೆ ಎಷ್ಟೋ ವೋಟರ್ಗಳು ಈ ರೀತಿ ಆಫರ್ಗಳನ್ನು ಖುಷಿಯಿಂದ ಸ್ವೀಕರಿಸಿ ವೋಟ್ ಮಾಡಿ ಬಂದು ಹೋಟೆಲ್ನಲ್ಲಿ ಕಾಫಿ, ತಿಂಡಿ, ಊಟವನ್ನು ಎಂಜಾಯ್ ಮಾಡ್ತಾ ಸೆಲ್ಫಿ ತೆಗೆದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತಾ ಇದ್ದಿದ್ದು ಕಳೆದ ಬಾರಿ ವೈರಲ್ ಆಗಿತ್ತು. ಇನ್ನು ಇತ್ತೀಚೆಗೆ 2-3 ದಿನಗಳಿಂದ ಹಲವು ಹೋಟೆಲ್ಗಳು ಇದೇ ರೀತಿಯ ಆಫರನ್ನು ಕೊಟ್ಟಿದ್ದು ಕೂಡ ಭಾರಿ ಸುದ್ದಿಯಾಗಿತ್ತು. ಆದರೆ ಈ ಬಾರಿ ಇದಕ್ಕೂ ಕೂಡ ಚುನಾವಣಾ ಇಲಾಖೆ ಕಡಿವಾಣ ಹಾಕಿದೆ. ಹಾಗೆ ಬಿಬಿಎಂಪಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಾಗಿ ಹೇಳಿರೋದು ನಿಜಕ್ಕೂ ಎಲ್ಲೋ ಒಂದು ಕಡೆ ಮತದಾನ ಮಾಡೋದಕ್ಕೆ ಆಸಕ್ತಿಯಿಂದ ಬರೋರಲ್ಲಿ ಆಸಕ್ತಿ ಕುಂದುವ ಹಾಗೆ ಮಾಡಿದ್ರೂ ಅಚ್ಚರಿ ಇಲ್ಲ.